ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವೀಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವೀಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳುಹಿಸಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದರೆ ನೀವು ಬಳಸ್ತಿರ್ತಕ್ಕಂಥ ಮೊಬೈಲ್ ಫೋನಿನ ಸ್ಪೆಸಿಫಿಕೇಶನ್ಗಳು ಎಷ್ಟು ಚೆನ್ನಾಗಿದೆ. ನಾವು ಫೋನ್ ತೊಗೊಳ್ಳುವಾಗ ಎಲ್ಲ ಸ್ಪೆಸಿಫಿಕೇಶನ್ನು ನೋಡೇ ತೊಗೊಳ್ಳೋದು, ಆದರೆ ಇಲ್ಲೊಂದು ಫೋನ್ ಇದೆ, ಈ ಫೋನಿನ ಸ್ಪೆಸಿಫಿಕೇಶನ್ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅದರ ರೇಟ್ ಕೂಡ ತುಂಬ ಚೀಪ್ ಆಗಿದೆ. ಹಾಗಿದ್ರೆ ಅದು ಯಾವ ಫೋನು, ಏನೇನು ಸ್ಪೆಸಿಫಿಕೇಶನ್ ಇದೆ ಎಲ್ಲದನ್ನ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಫೋನು ಒಂದು ತುಂಬ ಅದ್ಭುತವಾದಂಥ ಫೋನು. ಇದು ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲೇ ಒಂದು ಒಳ್ಳೆ ಫೋನ್ ಅಂತ ಹೇಳ್ಬೋದು. ಇದು ಇಂಡಿಯನ್ ಮಾರ್ಕೆಟಿಗೆ ಇನ್ನೂ ಕರೆಕ್ಟಾಗಿ ಬಂದಿಲ್ಲ, ಆದರೂ ನಾನು ನಿಮಗೆ ಅಪ್ಡೇಟ್ಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದನ್ನು ಪ್ರೈವೇಟಾಗಿ ಒಂದು ಕೊರಿಯರ್ ಎಕ್ಸ್ಪ್ರೆಸ್ ಮುಖಾಂತರ ನೀವು ತರಿಸ್ಕೋಬೋದು. ಇದು ಯಾವ ಫೋನಪ್ಪ ಅಂದರೆ ಯುಲೆ ಫೋನ್ ಪವರ್ 2 ಅನ್ನೋದು ಈ ಒಂದು ಫೋನಿನ ಹೆಸರು. ಇದು ರೆಡ್ಮಿ ನೋಟ್ 2, ರೆಡ್ಮಿ ಬ್ರ್ಯಾಂಡ್ ಫೋನ್ಗಳು ಅಥವಾ ವಿವೋ ಅಥವಾ ಓಪೋ ಈ ಎಲ್ಲ ಬ್ರ್ಯಾಂಡ್ ಫೋನ್ಗಳಿಗಿಂತ ಹೇಗೆ ಈ ಫೋನು ಚೆನ್ನಾಗಿದೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾವೀಗ ನೋಡ್ತಾ ಇರ್ತಕ್ಕಂಥ ಫೋನಿನ ಹೆಸರು ಯುಲೆ ಫೋನ್ 2 ಅಂತ. ಇದರ ಬ್ರ್ಯಾಂಡು ಯುಲೆ ಫೋನ್, ಅಂದರೆ ಈ ಒಂದು ಫೋನಿನ ಕಂಪನಿ ಯುಲೆ ಫೋನ್ ಅಂತ. ಇದ್ರದ್ದು ಏನೇನು ಸ್ಪೆಸಿಫಿಕೇಷನ್ ಇದೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಈ ಫೋನನ್ನು ತೊಗೊಳೋದಕ್ಕೆ ಸಜೆಸ್ಟ್ ಆ್ಯಕ್ಚುಲಿ ಮಾಡ್ತಾ ಇಲ್ಲ, ಯಾಕಂದರೆ ಇದು ಇಂಡಿಯನ್ ಮಾರ್ಕೆಟಲ್ಲಿ ಅವೈಲಬಲ್ ಇಲ್ಲ. ಬಟ್ ಇದು ಹೇಗೆ ನಾವು ರೆಡ್ಮಿ ಆಗಲಿ, ವಿವೋ ಆಗಲಿ, ಓಪೋ ಆಗಲಿ, ಚೈನಾ ಬ್ರ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡ್ತೀವೋ, ಇದು ಅದೇ ರೀತಿ ಚೈನೀ ಬ್ರ್ಯಾಂಡ್ ಫೋನು. ಹಾಗಿದ್ರೆ ಇದು ಸ್ಪೆಸಿಫಿಕೇಶನ್ ಹೇಳ್ತಾ ಹೋಗ್ತೀನಿ ನೋಡಿ. ಬ್ರ್ಯಾಂಡು ಯುಲೆ ಫೋನ್ ಅಂತ, ಮಾಡಲು ಪವರ್ 2, ಮತ್ತು ಕಲರ್ ಬ್ಲ್ಯಾಕ್ ಕಲರ್ ವೇರಿಯಂಟಲ್ಲಿ ಈ ಫೋನ್ ಅವೈಲಬಲ್ ಇದೆ. ಮತ್ತು ಇದರ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಆಂಡ್ರಾಯ್ಡ್ 7.0 ನೋಗಾಟ್. ಇದರ ಒಂದು CPU ಆರ್ಕಿಟೆಕ್ಚರ್ ಯಾವ ರೀತಿ ಇರುತ್ತೆ ಅಂದರೆ ಇದು ಮೀಡಿಯಾ ಟೆಕ್ 6750T ಅಂತಕ್ಕಂಥ ಒಂದು ಆಕ್ಟಾಕೋರ್ ಪ್ರೊಸೆಸರನ್ನು ಹೊಂದಿದೆ. ಇದು 1.5 GHz/s ಕ್ಲಾಕ್ ಆಗುತ್ತೆ. ಆ್ಯಕ್ಚುಲಿ ನಾನು ಯಾರಿಗೂ ಮೀಡಿಯಾ ಟೆಕ್ ಪ್ರೊಸೆಸರ್ನ ಸಜೆಸ್ಟ್ ಮಾಡಲ್ಲ, ಅದ್ರ ಬದಲು ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರು ಬೆಸ್ಟ್ ಪ್ರೊಸೆಸರು. ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನೆಕ್ಸ್ಟು GPU ಹೇಳೋದಾದರೆ ಮಾಲಿ T860 ಅನ್ನೋ ಒಂದು GPU. ಈ ಒಂದು CPU ಮತ್ತು GPUನ ನಾವು ಯಾವುದಕ್ಕೆ ಕಂಪೇರ್ ಮಾಡ್ಬೋದು ಅಂದರೆ ಸ್ನ್ಯಾಪ್ ಡ್ರ್ಯಾಗನ್ 625ಗೆ ಕಂಪೇರ್ ಮಾಡ್ತೀವಿ. ಮತ್ತು ಇದರ ಅಂಟು ಬೆಂಚ್ ಮಾರ್ಕಿಂಗ್ ಸ್ಕೋರು 45-50,000 ಬರುತ್ತೆ. ಇದರ ರ್ಯಾಮು 4 GB ಇದೆ, ಮತ್ತು ಇದರ ರಾಮ್ ಅಂದರೆ ಸ್ಟೋರೇಜು 64 GB ಇದೆ. ನೀವು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಅಂದರೆ ಹೈಬ್ರಿಡ್ ಸ್ಲಾಟ್ ಇರುತ್ತೆ, 2 SIM ಕಾರ್ಡಲ್ಲಿ 1 SIM ಒಂದು ಮೆಮೊರಿ ಹೈಬ್ರಿಡ್ ಸಿಮ್ ಸ್ಲಾಟ್ ಇರುತ್ತೆ. ಅದು ನೀವು 256 GBವರೆಗೂ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸ್ಕ್ರೀನಿನ ಸೈಜು 5.5 inches, ಮತ್ತು ಇದು ಕೆಪಾಸಿಟಿವ್ ಟಚ್ ಸ್ಕ್ರೀನ್ ಆಗಿರುತ್ತೆ. ಇದರ ಫುಲ್ HD ರೆಸಲ್ಯೂಷನ್ ಏನಪ್ಪ ಅಂದರೆ 1920x1080 pixels ಇರುತ್ತೆ. ಇದು 3G 4G GSM, ವೈಫೈ, ಬ್ಲೂಟೂತ್ ಎಲ್ಲದನ್ನು ಸಪೋರ್ಟ್ ಮಾಡುತ್ತೆ. ಇಂಡಿಯಾದಲ್ಲಿ ಆ್ಯಕ್ಚುಲಿ 4G ಜಿಯೋ ಸಪೋರ್ಟ್ ಮಾಡುತ್ತೆ. ವಿವೋ LTE ಬಗ್ಗೆ ನನಗಿನ್ನ ಕನ್ಫರ್ಮೇಷನ್ ಮಾಹಿತಿ ಇಲ್ಲ, ಬಟ್ 4G ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಿದೆ. ಅದು ಬಿಟ್ಟರೆ ನೆಕ್ಸ್ಟು ಇದರಲ್ಲಿ ಫ್ರಂಟ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟಿಗೆ ಬಂದರೆ ಬ್ಯಾಕಲ್ಲಿ 16 MP ಒಳ್ಳೆ ಕ್ಯಾಮ್ರಾ ಇದೆ, ಮತ್ತು ಫ್ರಂಟಲ್ಲಿ ಸೆಲ್ಫಿಗೋಸ್ಕರ 13 MP ಕ್ಯಾಮ್ರಾ ಇದೆ. ಆ್ಯಕ್ಚುಲಿ ಕ್ಯಾಮ್ರಾ ಸೂಪರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಬೆಟರ್, ಒಂದು ಒಳ್ಳೆ ರೇಂಜಲ್ಲಿದೆ. ನೆಕ್ಸ್ಟು USB ಸ್ಲಾಟ್ ಇದೆ, ಆಡಿಯೋ ಔಟ್ಪುಟ್ಗೆ 3.5 mm ಆಡಿಯೋ ಜಾಕ್ ಇದೆ. ಇನ್ನು ಆಡಿಯೋ ವಿಡಿಯೋ ಫಾರ್ಮೆಟ್ ಎಲ್ಲ ಕಾಮನಾಗಿ ಸಪೋರ್ಟ್ ಮಾಡುತ್ತೆ. ಇನ್ನು ಲ್ಯಾಂಗ್ವೇಜಿಗೆ ಬಂದರೆ ನಮಗೆ ಗೊತ್ತಿರೋ ಥರ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಸಪೋರ್ಟ್ ಮಾಡುತ್ತೆ, ಅದು ಬಿಟ್ಟು ಬೇರೆ ಇಂಡೋನೇಷ್ಯನ್ನು, ರಷ್ಯನ್ನು, ಡ್ಯಾನಿಷು ಈ ರೀತಿ ಬೇರೆ ಸಪೋರ್ಟ್ ಮಾಡುತ್ತೆ, ಬಟ್ ಹಿಂದಿ ಸಪೋರ್ಟ್ ಮಾಡಲ್ಲ, ಮತ್ತು ಕನ್ನಡನೂ ಕೂಡ ಸಪೋರ್ಟ್ ಮಾಡಲ್ಲ. ಇನ್ನು ಮೈನ್ ಈ ಫೋನನ್ನು ನಾನು ಯಾಕೆ ಒಂದು ಒಳ್ಳೆ ಫೋನ್ ಅಂತ ಕರಿತೀನಿ ಅಂದರೆ,
ಇದರ ಬ್ಯಾಟ್ರಿ 6050 mAh ಬ್ಯಾಟ್ರಿ. ಅಂದರೆ ಒಂದ್ಸಲ ಚಾರ್ಜ್ ಮಾಡಿದ್ರೆ ನೀವು 4 ದಿನ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಒಬ್ಬ ಮೈಲ್ಡ್ ಯೂಸರ್ ಆದರೆ. ಹೆವಿ ಯೂಸರ್ ಆದರೆ 2 ದಿನ ಅಂತೂ ಖಂಡಿತವಾಗ್ಲೂ ಬ್ಯಾಟ್ರಿ ಬಂದೇ ಬರುತ್ತೆ. ಮತ್ತು ಇದು ಕ್ವಿಕ್ ಚಾರ್ಜ್ನ ಸಪೋರ್ಟ್ ಮಾಡುತ್ತೆ. ಈ ರೀತಿಯಾದಂಥ ಒಂದು ಫೀಚರ್ಸ್ಗಳನ್ನು ಹೊಂದಿದೆ. ಇದರ ತೂಕ 210 grams ಮತ್ತು ಥಿಕ್ನೆಸ್ಸು 9.9 mm ಆಗಿದೆ. ಈ ಫೋನು ನಿಮಗೆ ಇಷ್ಟ ಆದರೆ ಆ್ಯಕ್ಚುಲಿ ನೀವು ಆಲಿಬಾಬಾ ಎಕ್ಸ್ಪ್ರೆಸ್ಸಿಂದ ತರಿಸ್ಕೋಬೇಕಾಗುತ್ತೆ. ಇದರ ಕಾಸ್ಟು, ಇದು ಚೈನೀ ಫೋನ್ ಆಗಿರೋದ್ರಿಂದ 169 something dollars ಇದೆ. ಅದನ್ನು ನೀವು ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ 9,000 ಚಿಲ್ಲರೆ ಆಗುತ್ತೆ. ಬಟ್ ನೀವು ಸಪ್ರೇಟಾಗಿ ಇದನ್ನು ತರಿಸ್ಕೋಬೇಕು ಅಂದರೆ ನಿಮಗೆ 11,000 rupees ಇದು ಟಚ್ ಆಗುತ್ತೆ. ಸೊ ನಾನು ಹೇಳೋ ಪ್ರಕಾರ 11,000 rupees ದುಡ್ಡಿನ ರೇಂಜಲ್ಲಿ ಏನೇನು ಸ್ಪೆಸಿಫಿಕೇಷನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಷ್ಟು ಸ್ಪೆಸಿಫಿಕೇಷನ್ ಈ ಫೋನಲ್ಲಿ ಇದೆ. ನಾನು ಕಂಡಂಗೆ ಈ ಫೋನಲ್ಲಿರ್ತಕ್ಕಂಥ ವೀಕ್ ಪಾಯಿಂಟ್ಸ್ ಅಂದರೆ ಮೀಡಿಯಾಟೆಕ್ ಪ್ರೊಸೆಸರ್, ಅದೊಂದು ವೀಕ್ ಪಾಯಿಂಟು. ಮತ್ತು 4G ಇಂಡಿಯನ್ ಬ್ಯಾಂಡ್ಸಿಗೆ ಸಪೋರ್ಟ್ ಆಗುತ್ತಾ ಇಲ್ವಾ ಅನ್ನೋದು ಕನ್ಫರ್ಮ್ ಇಲ್ಲ. 3G ಆದರೆ ಪಕ್ಕ ಕನ್ಫರ್ಮ್ ಸಪೋರ್ಟ್ ಆಗುತ್ತೆ. ಅದೊಂದು ವೀಕ್ ಪಾಯಿಂಟು. ಇನ್ನು ನೆಕ್ಸ್ಟ್ ಹೈಬ್ರಿಡ್ ಸಿಮ್ ಸ್ಲಾಟು. ಇದು ಆ್ಯಕ್ಚುಲಿ ಎಲ್ಲದರಲ್ಲೂ ಹೈಬ್ರಿಡ್ ಸಿಮ್ ಸ್ಲಾಟ್ ಈಗ ಕಾಮನ್ ಆಗಿದೆ. ಮತ್ತು ಇದು ಆ್ಯಕ್ಚುಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ ಇಲ್ಲ ಅನ್ನೋದನ್ನು ಇವರು ಯಾವುದೇ ರೀತಿ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಇದು ಇಂಡಿಯಾದಲ್ಲಿ ಅಧಿಕೃತವಾಗಿ ಮಾರಾಟ ಆಗ್ತಾ ಇಲ್ಲ. ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಇಂಡಿಯಾಗೆ ಲಾಂಚ್ ಮಾಡಬೇಕಂದ್ರೆ ಬೇರೆ ಕಂಟ್ರಿಯವರು, ಇವಾಗ ರೆಡ್ಮಿ ಇರ್ಬೋದು, ಓಪೋ ಇರ್ಬೋದು, ಅವರು ಇಂಡಿಯನ್ ಗೌರ್ಮೆಂಟ್ ಜೊತೆ ಟೈಅಪ್ ಆಗಿರಬೇಕು, ನಮ್ಮ ಪ್ರಾಡಕ್ಟ್ನ ನಿಮಗೆ ಸೇಲ್ ಮಾಡ್ತೀವಿ ಅಂತ. ಇದು ಇನ್ನೂ ಆ ರೀತಿ ಟೈಅಪ್ ಆಗಿಲ್ಲ, ಆಗ್ತಾ ಇದೆ, ಅದರ ಒಂದು ಪ್ರೊಸೆಸ್ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಬಟ್ ಇನ್ನು ಯಾವುದೋ ಕನ್ಫರ್ಮೇಷನ್ ಇಲ್ಲ. ಇದು ಕೂಡ ಒಂದು ಅಂತ ಹೇಳೋಂಥ ಬ್ರ್ಯಾಂಡ್ ಅಲ್ಲ, ಈಗ ಡೆವಲಪ್ ಆಗ್ತಿರ್ತಕ್ಕಂಥ ಒಂದು ನ್ಯೂ ಬ್ರ್ಯಾಂಡ್, ನ್ಯೂ ಬಿ ಅಂತ ಏನು ಕರಿತೀವಿ ಆ ರೀತಿ ಇದೆ. ನಿಮ್ಗೆ ಈ ಫೋನ್ ಇಷ್ಟ ಆಗಿದ್ದರೆ ನೀವು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸನ್ನು ಗೂಗಲಲ್ಲಿ ನೋಡಿ. ನಾನು ನಿಮಗೆ ಕೇವಲ ಮಾಹಿತಿಗೋಸ್ಕರ ನಾವು ಕೊಡ್ತಕ್ಕಂಥ ದುಡ್ಡಿಗೆ ದಿ ಬೆಸ್ಟ್ ಫೋನ್ ಹೆಂಗಿರುತ್ತೆ ಅನ್ನೋದನ್ನು ಎಕ್ಸ್ಪ್ಲನೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನ್ರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳುಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.